ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ಶ್ರೀಮಂತ ಡಿಸ್ಟ್ರಿಕ್ಟ್ಗಳಿದೆ, ರೋಡ್ಗಳಿದೆ, ಏರಿಯಾಗಳಿದೆ, ಆದರೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಶ್ರೀಮಂತವಾದ ಏರಿಯಾ ಯಾವುದು ಗೊತ್ತಾ? ಲಾಸ್ ಏಂಜಲ್ಸ್ನ ಬೆವರ್ಲಿ ಹಿಲ್ಸ್. ಇಲ್ಲಿ ಇರೋ ಬರೋ ಶ್ರೀಮಂತರೆಲ್ಲ ಇದೇ ಜಾಗದಲ್ಲಿದ್ದಾರೆ. ಯಾವ ಬ್ರ್ಯಾಂಡ್ಸ್ ಬೇಕು ನಿಮಗೆ? ಲಾಸ್ ಏಂಜಲಿಸ್ ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ರಿಚೆಸ್ಟ್ ಸಿಟಿ ಇನ್ ದ ವರ್ಲ್ಡ್. ಇಲ್ಲಿ ನೀವು ಅಕ್ಕಪಕ್ಕ ಬಿಲ್ಡಿಂಗ್ಗಳು ನೋಡ್ತಾ ಇದ್ದೀರಲ್ಲ, ಎಷ್ಟು ಕೋಟಿ ಕೋಟಿ ಬೆಲೆ ಬಾಳುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಬೇರೆ ಎಲ್ಲ ರೀಜನ್ಸ್ ಕಂಪೇರ್ ಮಾಡಿದ್ರೆ ಯು ಎಸ್ ಎಲ್ಲಿ ಈ ರೀಜನ್ ಒಂದು ಸ್ವಲ್ಪ ರಿಚ್ನೆಸ್ ಎದ್ದು ಕಾಣಿಸುತ್ತೆ ನಿಮಗೆ. ಹಿಂದೆ ಯಾರು ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ, ಮುಂದೆ ಯಾರು ಕರ್ಕೊಂಡು ಹೋಗಕ್ಕಾಗಲ್ಲ, ಅಂತ ಜಾಗಕ್ಕೆ ಗ್ರೂಪ್ ಟೂರ್ನ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಗೊತ್ತಾ? ಅಮೆಜಾನ್ ರೈನ್ ಫಾರೆಸ್ಟ್ಗೆ. ಜನವರಿ 23ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಅಮೆಜಾನ್ ಕರ್ಕೊಂಡು ಹೋಗ್ತೀವಿ. ಅದಷ್ಟೇ ಇಲ್ಲ, ಪ್ರಪಂಚದ ಅದ್ಭುತ ಮಾಚು ಪಿಚು ನೋಡಿಕೊಂಡು ಪೆರು ಕಂಟ್ರಿನೆಲ್ಲ ತಿರುಗಾಡ್ಸ್ಕೊಂಡು ಕರ್ಕೊಂಡ್ಬರ್ತೀವಿ. ಬೇರೆ ಕಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡ್ಕೊಳ್ಳಿ. ಲಿಮಿಟೆಡ್ ಸ್ಲಾಟ್ಸ್ ಅಷ್ಟೇ, ಬೇಗ ಸ್ಲಾಟ್ಸ್ ಫಿಲ್ಅಪ್ ಆಗ್ತಾ ಇದೆ. ಎಲ್ಲರೂ ಜನವರಿ 23ನೇ ತಾರೀಕು ಅಮೆಜಾನ್ಗೆ ಹೋಗೋಣ, ಯಾಕಂದ್ರೆ ಅಮೆಜಾನ್ ನಮಗೋಸ್ಕರ ಕಾಯ್ತಾ ಇದೆ. ಇಲ್ಲಿ ಎಲ್ಲರ ಹತ್ರನೂ ಕಾರ್ಗಳಿರುತ್ತೆ, ಆಡಿ ಜಾಗ್ವಾರ್ ಅವೆಲ್ಲ ನೋಡಿರ್ತೀರ. ಆದರೆ ಇಲ್ಲಿ ಪ್ರತಿಯೊಬ್ಬರ ಹತ್ರನೂ ಲಿಮೋಸಿನಿ ಗಾಡಿ ಇದೆಯಂತೆ. ಲಿಮೋಸಿನಿ ಅಂದ್ರೆ ಹೇಳಿ ಉದ್ದಕ್ಕೆ ಬರ್ತದಲ್ಲ, ಒಂದು 50 ಒಂದು 25-30 ಜನ ಕುತ್ಕೊಬೋದಲ್ಲ, ಒಳ್ಳೆ ಲಾರಿ ಕುತ್ಕೊಂಡಂಗೆ ಅಂಥದ್ದು. ಅದ್ರ ಮೊದಲು ಲಾರಿನ ಇಟ್ಕೊಬೋದಲ್ಲ ಚಿನ್ನು, ಮನೆ ತೋರಿಸಿ ಹೆಂಗಿದೆ ಅಂತ ನೋಡಿ. ಅಲ್ಲಿ ಇಲ್ಲಿ ಎಲ್ಲರ ಮನೆಯಲ್ಲೂ ಈ ಥರ ಇರುತ್ತಂತೆ. ಇಲ್ಲಿ ಇವ್ರಿಗೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಎಲ್ಲಿ ಸಿಗುತ್ತೆ ಗುರು? ಮನೇಲಿ ಇಷ್ಟು ದೊಡ್ಡದು. ಓಹೋ, ಟ್ರಕ್ಕು ಟ್ರಕ್ಕು ಐರ್ ಮಾಡ್ಕೊಬೋದು ಕಣ, ಬಾಡಿಗೆ ತಗೊಬೋದು. ಆಕ್ಚುಲಿ ಇವಾಗ ನಮಗೂ ಬೇಕಾ, ನಾವು ಬಾಡಿಗೆ ತಗೊಂಡು ಹೋಗಿ ಓಡಾಡಿಸ್ಬೋದು ಒಂದಿನ ಫುಲ್ಲು. ಏನಪ್ಪ ಈ ರೋಡ್ ವಿಶೇಷತೆ, ನಾರ್ಮಲ್ ರೋಡ್ ಇದ್ದಂಗಿದೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ಶ್ರೀಮಂತವಾದ ರೋಡ್ ಇದು. ಏನಷ್ಟೇ ಇದ್ರ ಹೆಸರು? ರೋಡಿಯೋ ಡ್ರೈವ್. ಇಲ್ಲಿ ಬಾಡಿಗೆ ತಗೊಳ್ಳೋಕ್ಕೆ, ಅಂಗಡಿನ ಬಾಡಿಗೆ ತಗೊಳ್ಳೋಕ್ಕೆ ಒಂದು ಸ್ಕ್ವೇರ್ ಫೀಟ್ ಜಾಗ ಬಂದ್ಬಿಟ್ಟು $100,000. ಬರೀ ಬಾಡಿಗೆಗೆ ಒಂದು ಸ್ಕ್ವೇರ್ ಫೀಟ್ ಜಾಗ ಅಂದರೆ ಒಂದು ವರ್ಷಕ್ಕೆ ಲೀಸ್ ಕೊಡ್ತಾರಂತೆ. ಇಲ್ಲಿ ತಿಂಗಳ 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 ಅಲ್ಲ, $100,000 ಅಂದರೆ ಎಷ್ಟಾಯಿತು, ಆಲ್ಮೋಸ್ಟ್ 85 ಲಕ್ಷ ಆಗೋಯಿತು ಒಂದು ಸ್ಕ್ವೇರ್ ಫೀಟ್ಗೆ. ಅಷ್ಟು ಎಕ್ಸ್ಪೆನ್ಸಿವ್ ಜಾಗದಲ್ಲಿ ಇಂಥ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳೆಲ್ಲ ಮಾರ್ಕೊಂಡು ನಿಂತವ್ರೆ. ಹೆಂಗೆ ಮಾಡ್ಕೊಂಡು ನೋಡಿ ಶೋರೂಮು, ಅಲ್ಲಿ ಯಾವುದು ನಿನಗೆ $10,000 ಕಮ್ಮಿ ಸಿಗಲ್ಲ. ಯಾವ ಬ್ರ್ಯಾಂಡ್ಸ್ ಬೇಕು ನಿನಗೆ? ಇಲ್ಲಿ ಜಿಯೋರ್ಜಿ ಅರ್ಮಾನಿ, ಅದೇ ಇಲ್ಲಿ ಬಂದ್ಬಿಟ್ಟು ಹರ್ಮ್ಸ್ ಅಂತಪ್ಪ. ಇಲ್ಲಿ ಬ್ಯಾಗ್ ತಗೊಳಕ್ಕೆ ಅಮೆಸ್ ಹರ್ಮೆಸ್ ಅಂತೆ. ಇಲ್ಲಿ ಬ್ಯಾಗ್ ತಗೊಳಕ್ಕೆ ಫಸ್ಟು ನೀನು ಇಲ್ಲಿ ಮೆಂಬರ್ ಆಗಿರ್ಬೇಕಂತೆ. ಆ ಮೆಂಬರ್ ಆಗಿಬಿಟ್ಟು ಫಸ್ಟು $10,000 ಕೊಟ್ಟು ಬ್ಯಾಗ್ ತಗೊಂಡ್ರೆ ವರ್ಷಕ್ಕೊಂದು, ಆಮೇಲೆ ನೆಕ್ಸ್ಟ್ ಬ್ಯಾಗು ನೀನು ಕೊಡ್ಲೋ ಬೇಡವೋ ಅಂತ ಯೋಚಿಸ್ತಾರಂತೆ. ನಾವು ಅವ್ರಿಗೆ ಹೋಗ್ತಾ 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 ನಮ್ಮ ಕೈಲಿ ಆಗುತ್ತೆ ಕೆಪಾಸಿಟಿ ಅಂತ ತೋರಿಸ್ಬೇಕಂತೆ. ಫಸ್ಟು ಬ್ಯಾಗ್ಸು ಅಲ್ಲ, ರಿಂಗ್ಸು, ಆಮೇಲೆ ಸ್ಕಾರ್ಫ್ಸು, ಆಮೇಲೆ ಚಿಕ್ಕ ಚಿಕ್ಕ ಐಟಮ್ಸ್ $25,000 ತನಕ ಪರ್ಚೇಸ್ ಮಾಡಬೇಕು. ಆಮೇಲೆ ಅವ್ರ ಮನಸ್ಸಿಗೆ ಬಂದರೆ ನಿಮಗೆ ಈ ಬ್ರ್ಯಾಂಡ್ ಬ್ಯಾಗ್ ಕೊಡ್ತೀವಿ, ಯಾವ್ದು ಬೇಕು ನಮ್ಗೆ, ಯಾವ್ದು ಬೇಕಾದಲ್ಲ ಅವ್ರಿಗೆ ಯಾವ್ದು ಬೇಕಾದ್ರೆ ಕೊಡ್ತಾರಂತ ತೊಗೊಬೇಕಂತ. ಇದೆಯಾ ಕರ್ಮ ಗುರು? ನೋಡೋಕ್ಕೆ ಮಾತ್ರ ಸ್ಟ್ರೀಟು ರಿಚ್ಚಾಗೈತೆ ಗುರು, ರಿಚ್ಚಾಗೈತೆ. ಎಷ್ಟಪ್ಪ ಈ ಸೂಟು? ಯಾಕೆ ಗುರು $68,000 ಈ ಸೂಟ್ಗೆ? $68,000 ಅಂತೆ ಚಿನ್ನು. ಇದು ಚಿನ್ನು ನನಗೆ ಆ ಬ್ರ್ಯಾಂಡ್ಸ್ಗಳು ಹೆಸರು ಹೇಳೋಕ್ಕೂ ಬತ್ತಲ್ವಲ್ಲ ಚಿನ್ನು, ಗೊತ್ತಾಗ್ಬೇಕು ಅಂತಿಲ್ಲ. ಬಾಕಿರಣ ಚಿನ್ನು, ಕೆಲವೊಂದು ಬ್ರ್ಯಾಂಡ್ಗಳು ಎರಡೆರಡು ಅಂಗಡಿ ಇಟ್ಕೊಂಡವ್ರೆ ಚಿನ್ನು ಅಲ್ವಾ? ರೋಡ್ ಸ್ಟಾರ್ಟಿಂಗ್ ಅಲ್ಲೊಂದು ಎಂಡಲ್ಲಿ ಒಂದು ಇಟ್ಕೊಂಡಿದ್ದಾರೆ. ಎತ್ಕಡೆಯಿಂದ ಬರಲಿ, ಫಸ್ಟ್ ನಮ್ಮ ಅಂಗಡಿಗೆ ಬರಲಿ ಅಂತ. ಅವ್ರು ಎಷ್ಟು ದೊಡ್ಡ ಬ್ರ್ಯಾಂಡ್ ಇರ್ಬೇಕು ನೋಡಿ, ಒಂದೊಂದು ಅಂಗಡಿ ಅವರು ಎಬ್ರಿಡ್ ಮಾಡ್ಕೊಂಡವ್ರು ಚಿನ್ನು. ಎಷ್ಟೊಂದು ಅಂಗಡಿಗಳು ಕಿರಣ ಇದೆಲ್ಲ ನೋಡ್ತಾರೆ, ನಾವು ಎಷ್ಟು ಪೂರ ಅನ್ಸುತ್ತೆ ಗೊತ್ತಾ? ಆಕ್ಚುಲಿ ಏನ್ ಚಿನ್ನು, ಮನಸ್ಸಿನ ವಿಶಾಲತೆಯಿಂದ ಶ್ರೀಮಂತರು ನಾವು. ಬಾ, ಏನು ಅವೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಏನಕ್ಕೆ ತಗೊಬೇಕು? ಒಂದು ಬ್ಯಾಗು, ಒಂದು ಸೆಂಟು, ಒಂದು ಸೂಟು, ಏನು ಲಕ್ಷಾಂತರ ರೂಪಾಯಿನೇ ಕೊಡ್ಬೇಕಾ? ಬನ್ನಿ ಬನ್ನಿ, ಇವ್ರು ತಗೊಂಡು ಹಂಗೆ ಹೋಗಿಬಿಟ್ರೆ ಹುಡುಗಿರು. ಇಲ್ಲ, ಸಿಂಹದಿಂದನೇ ಪ್ರಾಡಕ್ಟ್ ಮಾಡ್ತಾರೆ ಗುರು. ಯಾಕೆ ಬರೀ ಇದನ್ನೇ ಇಟ್ಟವ್ರೆ, ಅನಿಮಲ್ಸ್ನೇ ಇಟ್ಟವ್ರೆ? ಆರ್ಟಿಸ್ಟಿಕ್ ಡಿಸ್ಪ್ಲೇ ಅಷ್ಟೇ ಕಿರಣ ಅವೆಲ್ಲ. ಓಕೆ ಚಿನ್ನು, ನಾವು ಇಷ್ಟದಂಗ ನೋಡಿ ಟ್ರೈಲರ್ ಅಷ್ಟೇ. ಈ ಸ್ಟ್ರೀಟ್ ಇದೆಯಲ್ಲ, ಈ ಸ್ಟ್ರೀಟಲ್ಲಿ ಹೆಂಗವೆ ಗೊತ್ತಾ, ಒಂದೊಂದು ಬಿಲ್ಡಿಂಗ್ಗಳು ನೋಡು,
ಆರ್ಟಿಸ್ಟಿಕ್ ಆಗಿ ಹೆಂಗವೆ ಯಾವುದಿದ್ದು ಸ್ಟಿಫಾನಿ ರಿಷಿ ಅಂತೆ. ಸೊ ನಾನು ಈ ಬ್ರ್ಯಾಂಡ್ಗಳೆಲ್ಲ ಹೆಸರು ಫಸ್ಟ್ ಟೈಮ್ ಕೇಳ್ತಾರ ಚಿನ್ನ ನಿಜವಾಗ್ಲು. ಸೆಂಟ್ಗಳಿಂದ ಹಿಡ್ದು ಬ್ಯಾಗ್ಗಳಿಂದ ಹಿಡ್ದು ಪರ್ಸ್ಗಳಿಂದ ಹಿಡ್ದು ಚಿನ್ನ ಪ್ರೈಸ್ ಅಂತ ಹಾಕಿಲ್ಲ ಇವ್ರ ಹೊರಗಡೆ. ಯುಎಸ್ ಅಲ್ಲಿ ಜಾಸ್ತಿ ಪ್ರೈಸ್ ಡಿಸ್ಪ್ಲೇ ಮಾಡಿಲ್ಲ ಅಲ್ಲ. ಹಾಂ ಮೂರ್ಚೆ ಹೋಗ್ತಾರೆ ಅಂತ. ಏನಿಲ್ಲ ಕಿರಣ್, ಎಲ್ಲರೂ ಒಂದು ಶಾಪ್ ಮಾಡ್ತಾರೆ. ಇರೋಬರೋ ಸೆಲೆಬ್ರಿಟೀಸ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಸೆಲೆಬ್ರಿಟೀಸ್ ಏನಕ್ಕೆ ಇರ್ತಾರೆ ಅಂದರೆ ಇಲ್ಲಿ ಶೂಟಿಂಗ್ ಮಾಡೋಕ್ಕಾಗಿರ್ಬೋದು ಅಥವಾ ಯೂನಿವರ್ಸಲ್ ಸ್ಟುಡಿಯೋಸ್ ಆಗಿರ್ಬೋದು ಇಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಒಂದು ಸೆಕ್ಯೂರಿಟಿ ಇದೆ ಇಲ್ಲಿ, ಒಂದು ಲಕ್ಸುರಿ ಇದೆ ಇಲ್ಲಿ, ಒಂದು ಅಮ್ಯುನಿಟೀಸ್ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಬಂದು ನಾರ್ಮಲ್ ಡೈಲಿ ಲೈಫ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗಿದು ಅವ್ರಿಗಿದು ಆಮೇಲೆ ದುಡ್ಡಿರೋರಿಗೆ ಆಮೇಲೆ ದುಡ್ಡಿರೋರಿಗೆ ಚಿನ್ನು ಒಂದೊಂದು ಆರ್ಟಿಸ್ಟಿಕ್ ಆಗಿ ಹೆಂಗ್ ಮಾಡೋರು ನೋಡ್ತೀನಿ. ಶೋರೂಮು ಇದ್ಯಾವುದು? ಔಡಿ ಮಾರ್ಸ್ ಪಿಗೂಟ್. ಫಸ್ಟ್ ಟೈಮ್ ಕೇಳ್ತಾರೆ ಪಿಗೂಟ್ ಅಂತೆ. ನನ್ ಕೂಡ ಏನಿದು ಏನ್ ಅಂಗಡಿ ಅಂತಾನೆ ಗೊತ್ತಾಯ್ತಲ್ಲ ಚಿನ್ನ. ಇದು ಇದ್ರೊಳಗೆ ಎಂಟ್ರ್ ಆದ್ರೆ ಯಾವ್ದೋ ಒಂದು ಬೇರೆ ಲೋಕಕ್ಕೆ ಟ್ರಾನ್ಸ್ಫರ್ ಆಗೋ ತರ ಅನಿಸ್ತಾ ಇದೆ. ನೋಡು ಡಾಲ್ಚೆ ಗಮಾನ ಬಂದ್ಬಿಟ್ಟು ಬ್ಯಾಗ್ಸು ಸನ್ ಗ್ಲಾಸಸ್ಸು ಎಲ್ಲ ಸಿಗುತ್ತೆ. ಇದೇನ್ ಚಿನ್ನ ಹಿಂಗಿದೆ ಬ್ಯಾಗ್? ಇದು ಇದು ಡಾಲ್ಚೆ ಗಮಾನ. ಡಾಲ್ಚೆ ಗಮಾನ ಅದಾ? ನಾನು ಇವಾಗ ಕೇಳ್ತಾ ಇದ್ದೀನಿ ಡಾಲ್ಚೆ ಗಮಾನ ಚಪ್ಪಲಿ ಚಿನ್ನು. ಈ ಚಪ್ಪಲಿ $12,000 ಅಂತೆ. $12,000 ಅಂದರೆ ಎಷ್ಟು? 10 ಲಕ್ಷ ರೂಪಾಯಿ ಆ ಚಪ್ಪಲಿಗೆ. ಎಸ್, ಹೇಳಬೇಕಂದ್ರೆ ನಮ್ಮ ಇಂಡಿಯಾಸ್ ತುಂಬಾ ರಿಚ್ ಇದ್ದಾರೆ. ಸೊ ನೀವೇನಾದ್ರು ಬಂದು ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿನ ಲಾಸ್ ಏಂಜಲ್ಸ್ನ ಬೆವರ್ಲಿ ಹಿಲ್ಸ್ ಮೇನ್ ಸ್ಪಾಟ್, ಒನ್ ಸ್ಟಾಪ್ ಡೆಸ್ಟಿನೇಷನ್. ಒಂದ್ಸತಿ ಬ್ಯಾಗಲ್ಲಿ ದುಡ್ಡು ತುಂಬ್ಕೊಂಡು ಬಂದ್ಬಿಟ್ರೆ ಇದು ವಿಷ್ಣುವರ್ಧನ್ ಫಿಲಮಲ್ಲಿ ಮುಟ್ಟೆ ಕಡಿಮೆ ಬರ್ತಾರಲ್ಲ ದುಡ್ಡು, ಹೋಗ್ತಾ ಎಲ್ಲ ಖಾಲಿ ಮಾಡಿಕೊಂಡು ಒಳ್ಳೊಳ್ಳೆ ಬ್ಯಾಗ್ಗಳನ್ನ ಅಥವಾ ಇನ್ನೂ ಪ್ರಾಡಕ್ಟ್ಸ್ನ ತೊಗೊಂಡೋಗ್ಬೋದು. ಸೊ ರೆಡ್ ಕಾರ್ಪೆಟ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಬಿಟ್ಟೆ ಕಿರಣ್ ನಾನು ಫ್ರೀಯಾಗಿ. ಫ್ರೀಯಾಗಿ ಇದು ಫುಲ್ಲು ಸೆಟ್ಟು ನೋಡಿ ಚಿನ್ನು. ಸೆಂಟಿಂದ ಹಿಡ್ದು ಪ್ಯಾಂಟು ಶೂ ಎಲ್ಲ ಐತೆ. ಬೇಡ ಗುರು, ಈ ಸೆಂಟು ನೋಡಿದ್ರೆ ನನಗೆ ಶಾಕ್ ಆಯ್ತೈತೆ. ಹೆಂಗೈತೆ ನೋಡಿ ಈ ಸೆಂಟು? ಸ್ಟಿಫೋನಿ ರಿಸಿ ಅಂತೆ ಕಂಪ್ನಿ ಹೆಸರು. ಒಂದು ಬ್ಯಾಗಿಂದ ಹಿಡ್ದು ಎಲ್ಲ ಐತೆ. ಓ, ಇದನ್ನ ಹಾಕೊಂಡು ಆಫೀಸ್ಗೆ ಹೋಗ್ಬಿಟ್ರೆ ಮುಗೀತು, ಬರೋ ಸಂಬಳ ಎಲ್ಲ ಅಲ್ಲೇ ಕೊಡಬೇಕು. ಸಿಇಒ ಹಾಕೊಬೇಕಷ್ಟೇ, ಎಂಪ್ಲಾಯ್ಸ್ ಹಾಕೊಳಕ್ಕಾಗಲ್ಲ. ಇಷ್ಟೊಂದು ಕಂಪ್ನಿಗಳು ಹೆಸರು ಹೇಳಿದ್ವಲ್ಲ, ನೀವು ಎಷ್ಟು ಕಂಪ್ನಿ ಹೆಸರು ಕೇಳಿದ್ದೀರಾ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ನಾನೊಂದು 4-5 ಕೇಳಿರ್ಬೋದು. ನೀನು? ನಾನು ಅಷ್ಟೇ. ಡೈಮಂಡ್ಸ್ ಇರ್ಬೇಕು ಗುರು. ಜ್ಯುವೆಲ್ರಿ ಕಿರಣ್, ಜ್ಯುವೆಲ್ರಿ ಜ್ಯುವೆಲ್ರಿ ಡೈಮಂಡ್ಸ್. ಹೆಂಗಿದೆ ಕಿರಣ್ ಇದು? ಚೆನ್ನಾಗಿದೆ 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 ಚೆನ್ನಾಗಿ. ನೋಡ್ಬಿಟ್ಟು ಎಂಜಾಯ್ ಮಾಡಬೇಕು ಅಲ್ವಾ, ಒಂದು ಬ್ಯೂಟಿನ ನೋಡ್ಬಿಟ್ಟು ಎಂಜಾಯ್ ಮಾಡಬೇಕು. ಅದು ಓಪನಿಂಗ್ ಇರಬೇಕು, ಓಪನಿಂಗು ಆ್ಯನಿವರ್ಸರಿನೂ ಏನೋ ಇರಬೇಕು ಅದು. ಚಿನ್ನು ಈ ಹುಡುಗಿ ಹಾಕೊಂಡಿರೋ ಬ್ಯಾಗ್ ಎಷ್ಟು ಹೇಳು? 4.5 ಲಕ್ಷ. ಯಾವುದು? ಎಲ್ವಿದು ಕಪ್ ಕಲರು. 5.5 ಅನ್ಸುತ್ತೆ. ಎಷ್ಟು? 4.5 ಏನೋ ಒಟ್ಟಲ್ಲಿ 5.5. ಟಿಫಿನ್ ಕೋದ್ರೆ ಎಷ್ಟು ದೊಡ್ಡ ಶೋರೂಮ್ ಕಣ ಇದು ಅಲ್ವಾ. ಫುಡ್ ಹೆಲ್ ಮ್ಯಾನ್, ಓ ಮೈ ಗಾಡ್. ಇಲ್ಲಿ ಮಾಡ್ಕೊಂಡವರು ಇವರು ಅಂದ್ರೆ. ವೆಲ್ಕಮ್ ಟು ರೋಡಿಯೋ ಡ್ರೈವ್ ಮಾ. ನಿನಗೆ ಏನು ಬೇಕು ಚಿನ್ನು? ನನಗ ಕಾಫಿ. ನಾನು ಬ್ಯಾಗು ಚಪ್ಪಲಿನೋ ಏನೋ ಕೇಳ್ತಾ ಇದ್ದೆ. ಕಾಫಿ ಬೇಕಂತೀರ ಹುಡುಗಿಗೆ? ಲಕ್ಸುರಿಯಸ್ನ ಒಂದು ಬ್ರ್ಯಾಂಡ್ ಅಲ್ಲಿ ಹಡಿಬಾರ್ದು. ನಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಅದನ್ನ ತಗೊಬೇಕಷ್ಟೇ. ಒಂದು ಬ್ಯಾಗ್ ಒಂದು ಕಂಫರ್ಟ್ ಅನ್ಸುತ್ತೆ ಅಥವಾ ಒಂದು ಡ್ರೆಸ್ ಒಂದು ಕಂಫರ್ಟ್ ಅನ್ಸುತ್ತಾ, ಕಂಫರ್ಟ್ ಇಸ್ ವೆರಿ ಮಚ್ ಅದೇ ಲಕ್ಸುರಿ ಅಂತ ಅನ್ಕೋಬೇಕು ಆಕ್ಚುಲಿ. ಚಿನ್ನು ಇದು ಅನ್ಬ್ರೇಕಬಲ್ ಗ್ಲಾಸ್, ಇದು ಎಷ್ಟು ಗಟ್ಟಿ ಇದೆ ನೋಡು. ಅದಕ್ಕೆ ಹಂಗೆ ಜೈಲಿವಾಗಿ ಹಾಕ್ಬಿಟ್ಟವ್ರೆ. ಸರ ರಿಂಗು ಮತ್ತೆ ಇದು ವಾಲೆ. ವಾಲೆ ಏನ್ ಕಿರಣ, ಇಷ್ಟ ಆಯ್ತಾ? ಹುಲಿ ಕುಣಿತದ ಬಟ್ಟೆ ಇದ್ದಂಗೆ ಐತೆ. 12 ಲಕ್ಷ ರೂಪಾಯಿ ಅಂತ ಇದಕ್ಕೆ ಶರ್ಟ್ಗೆ. ಹುಳಿ ಕುಣಿತ ಟೀ ಶರ್ಟ್ ಇದ್ದಂಗೆ ಇದೆ. ಇದು ಅಫೋರ್ಡಬಲ್ ಅಮ್ಮ, ಮೈಕಲ್ ಕೋರ್ಸ್ ಬಂದು ಅಫೋರ್ಡಬಲ್. ಇದನ್ನ ಇದು ಬ್ಯಾಗ್ಸ್ ಮತ್ತೆ ಶೂಸ್ಗೆ ಫೇಮಸ್ ಇದೆ. ಅವೇ 80,000, 1 ಲಕ್ಷ. ಒಂದು ಕ್ಲಚ್ ಪರ್ಸ್, ಅದು ಫೆಂಡಿ ರಿಮೋವಾ ಅಂತೆ. ಅದು ಫೆಂಡಿ ಬ್ಯಾಗ್ ಕಂಪ್ನಿಗಳೇ ಗುರು. ಆ್ಯಕ್ಚುಲಿ ಜೀವನದಲ್ಲಿ ಇಂಥ ಸ್ಟ್ರೀಟಿಗೆ ಒಂದ್ಸರಿ ಬಂದ್ಬಿಟ್ಟು ನಾವೇ ಅರ್ಥ ಮಾಡ್ಕೊಬೇಕು. ಆವಾಗ ನಮ್ಗೆ ಇನ್ನೂ ದುಡಿಯೋ ಶಕ್ತಿ ಏನಪ್ಪ ಇದ್ಕೊಡುತ್ತೆ. ಆ್ಯಕ್ಚುಲಿ ಏನು ಹೇಳ್ತಾರೆ ಗೊತ್ತಾ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಯಾವಾಗಲೂ ಓಡಾಡ್ತಿರೋರು, ಯಾವಾಗಲೂ ಎಕನಾಮಿ ಕ್ಲಾಸಲ್ಲಿ ಓಡಾಡ್ತಿರೋರು ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋಕೆ ಹೇಳ್ತಾರೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂದ್ಸತಿ ನೀನು ಬಿಸ್ನೆಸ್ ಕ್ಲಾಸಲ್ಲಿ ಹೋದ್ರೆ ನೀನು ಎಕನಾಮಿ ಕ್ಲಾಸ್ಗೆ ಹೋಗಕ್ಕೆ ಇಷ್ಟಪಡಲ್ಲ. ಆ ಲಕ್ಸುರಿ ನೋಡಿ. ಸೊ ಆ ಲಕ್ಸುರಿಗೋಸ್ಕರ ನೀನು ದುಡಿತೀಯ, ನಿನಗೆ ಇನ್ನೂ ಹುಮ್ಮಸ್ಸು ಬರುತ್ತೆ, ನಿನ್ನ ಜೀವನದಲ್ಲಿ ಮುಂದೆ ಬರುತ್ತೆ. ಟೇಸ್ಟ್ ನೋಡಿದಾಗ ಗೊತ್ತಾದ್ರೆ ಅದ್ರ ರುಚಿ. ಸೊ ಯು ಹ್ಯಾವ್ ಟು ಗ್ರೋ ಅಪ್ ಅಂತ ಹೇಳ್ತಾರೆ ಇದನ್ನ. ಓಹೋ ಚಿನ್ನ, ಲೂಯಿ ವಿಟನ್ ಬ್ಯಾಗ್ಗಳು ಜೋಡಿಸ್ಬಿಟ್ಟವ್ರು ಹಂಗೆ. ಓಹೋ ಚಿನ್ನ, ಕೊನೆವರೆಗೂ ಇಟ್ಬಿಟ್ಟವ್ರೆ, ಸುಟಾಣಿ ಬ್ಯಾಗ್ವರೆಗೂ ಇಟ್ಬಿಟ್ಟವ್ರೆ. ಆಕ್ಚುಲಿ ಈ ಬ್ಯಾಗ್ ಇದೆಯಲ್ಲ, ನಾವು ಪ್ಯಾರಿಸ್ ಅಲ್ಲಿ ನೋಡಿದ್ವಿ. ಅವ್ರು ತೋರಿಸಿದ್ರೆ ಇದನ್ನ ಎಷ್ಟೋ ಹೇಳಿದ್ರಪ್ಪ, 7 ಲಕ್ಷನೋ 5 ಲಕ್ಷನೋ 5 ಲಕ್ಷನೋ ಹೇಳಿದ್ರು ಇದಕ್ಕೆ. ನಾನು ಅವಾಗ ಹೇಳ್ದಾರ ಕಾರ್ಟಿಯರ್ ಅಂತ, ಅದು ಬಂದು ಹೇಗೆ ಒಂದು ಚಿನ್ನದ್ದು ಒಡವೆದು ಆಗಿರ್ಬೋದು, ವ್ಯಾನ್ ಕ್ಲಿಫ್ ಬಂದು ಅದಕ್ಕಿಂತ ಕಾಸ್ಟ್ಲಿ. ಒಂದು ವಾಚ್ ನೋಡಿದೆ ಆನ್ಲೈನಲ್ಲಿ, ಏನು ಗೊತ್ತಾ, ಪರ್ಲ್ಸಿಂದ ಮಾಡಿರ್ತಾರೆ, ಡೈಮಂಡ್ಸಿಂದ ಮಾಡಿರ್ತಾರೆ, ಮತ್ತು ಕ್ರಿಸ್ಟಲ್ಸಿಂದ ಮಾಡಿರ್ತಾರೆ. ಎಷ್ಟಿರ್ಬೋದು ಹೇಳಿ?
ಮಿನಿಮಮ್ ಬಂದು $120,000 ಒಂದು ವಾಚ್ ಗೆ ಈ ಬ್ರ್ಯಾಂಡ್ ಇಂದು $120,000 ಅಂದ್ರೆ 5 crore ಒಂದೂವರೆ ಕೋಟಿ ಏನೋ ಸಮಥಿಂಗ್ 1 ಕೋಟಿ ರೂಪಾಯಿ ಒಂದಕ್ಕೆ ನಾರ್ಮಲ್ ಅದಕ್ಕೆ ಅಂತ ಎಕ್ಸಾಜರೇಟೆಡ್ ಅನ್ನಲ್ಲ ಇದು ಬಂದು ಒಂದೊಂದು ಬ್ಯಾಗ್ ಬಂದು 4.5 ಲಕ್ಷ ಇದು ಮಿನಿಮಮ್ ಬ್ಯಾಗ್ ಬಂದು 4.5 ಲಕ್ಷ 5 ಲಕ್ಷ ಈ ಬ್ಯಾಗ್ ಸೊ ಇವರು ಏನು ಮಾಡ್ತಾರೆ ಇದು ಬಂದು ಇಟಾಲಿಯನ್ ಬ್ರ್ಯಾಂಡ್ 6000 ರೂಪಾಯಿಗೆ ತಗೊಂಡು 4.5 ಲಕ್ಷಕ್ಕೆ ಮಾರ್ತಿದ್ರಂತೆ ಓಕೆ ಈ ಬ್ರ್ಯಾಂಡ್ ಇವರು ಅದೇ ರಾ ಮೆಟೀರಿಯಲ್ಸ್ ನಾನು ಹೇಳಿದ್ನ ಇವೆಲ್ಲ ಬ್ರ್ಯಾಂಡ್ ಹೆಸರು ಅಷ್ಟೇ ಇದು ಹೊರಗಡೆ ಬರೋದೆ ಚಿಕ್ಕಪೇಟೆಯಿಂದ ಮತ್ತೆ ಕಲಾಸಿಪಾಳ್ಯದಿಂದ ಮಲೇಶ್ವರಂಯಿಂದ 500 ರೂಪಾಯಿ 1000 ರೂಪಾಯಿ ಇದು ಇಲ್ಲಿ ಸುಮ್ಮನೆ ಲಕ್ಷಾಂತರ ರೂಪಾಯಿ ಕೊಟ್ಟು ಮಾರ್ತಾರೆ ಅಷ್ಟೇ ನನಗೆ ಒಂದು ಖುಷಿ ಆಗ್ತಾರೆ ಅದೇನು ಗೊತ್ತಾ ಆಶಾ ಏನೇ ನೋಡಿದ್ರು ಇವರು ಶೋರೂಮ್ ಮಾಡ್ಕೊಂಡಿರೋದೆಲ್ಲ ಕಣ್ಣಿಗೆ ತಂಪಾಗಂಗೆ ಮಾಡ್ಕೊಂಡವ್ರೆ ಕತ್ಲಾಗ್ತಿದ್ದಂಗೆ ಫುಲ್ಲು ರೋಡಿಯೋ ಡ್ರೈವ್ ರೋಡಿಯೋ ಥರ ಮಿಂಚ್ತಾ ಇದೆ ಫುಲ್ಲು ಲೈಟ್ ಹಾಕ್ಬಿಟ್ಟವ್ರೆ ಅಪೀಲಿಂಗ್ ಅನ್ಸುತ್ತೆ ಬನ್ನಿ ಒಳಗಡೆ ಅಂತ ನಾನು ಆಕ್ಚುಲಿ ಮೊನ್ನೆ ಇಂಡಿಯಾಗೆ ಬಂದಿದ್ದಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ಈಸಿಲಿ ನಾನು ಫಂಕ್ಷನ್ಗೆ ಹೋಗಲ್ಲ ನನ್ನ ಪಕ್ಕ ಇರೋ ನಮ್ಮ ಫ್ರೆಂಡೇ ಯಾವುದೋ ಶೂ ಹಾಕ್ಕೊಂಡಿದ್ದ ನಾನು ಸಕ್ಕದಾಗಿತ್ತು ಶೂ ಮಾತ್ರ ಚಿನ್ನು ಚಿನ್ನು ನಾನು ಆ ಶೂ ಸಕ್ಕದಾಗಿದೆ ಆ ಥರ ಶೂ ಕೊಡಿಸು ನನಗೆ ಆಶ 5 ಲಕ್ಷ ರೂಪಾಯಿ ಅದು ಬಾ ಸುಮ್ಮನೆ ಹೋಗೋಣ ಅಂತ ಕರ್ಕೊಂಡು ಅದು ಯಾವುದು ಅಂತ ಆಮೇಲೆ ಗೊತ್ತಾಯ್ತು ನನಗೆ ಗೂಚಿ ಅಂತ ತೊಗೊಂಡೇ ತಗೋತೀನಿ ಬಾ ಚಿನ್ನು ಇಟ್ಕೋ ಹೋಗಲ್ಲ ಆ ಥರ ಗೂಚಿ ಶೂ ಎಲ್ಲ ಹಾಕ್ಕೊಂಡು ಅಮೆಝಾನ್ ಕಾಣಲ್ಲ ಹೋಗ್ಬಿಟ್ರೆ ಅಷ್ಟೇ ಅದು ಕರೆಕ್ಟ್ ನಾವು ಒಂದು ಗೂಚಿ ಶೂ ತಗೊಂಡ ಬದಲು ಒಂದು ಎಷ್ಟು ಕಂಟ್ರಿ ನೋಡ್ತೀವಿ ಚಿನ್ನ ಒಂದು 2 ಕಂಟ್ರಿ ನೋಡ್ಕೊಂಡು ಬರ್ತೀವಿ ಆರಾಮಾಗಿ ತಿರ್ಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವ್ರ ಕಲ್ಚರ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ಕೊಂಡು ನಿಮಗೂ ತೋರಿಸ್ತೀವಿ ನಾವು ಎಕ್ಸಾಕ್ಟ್ಲಿ ಗೂಚಿ ತಗೊಂಡು ಏನು ಮಾಡೋಣ ಮನೇಲಿ ಇಟ್ಕೊಬೇಕಷ್ಟೇ ಕಾರ್ಟಿಯರ್ದು ಜಾಗ್ವರ್ ಕಲೆಕ್ಷನ್ ಇವನು ಬಂದ್ಬಿಟ್ಟು BTS V ಅಂತ ಇದ್ದಾರೆ ಅವರು ಬಂದು ಇವರಿಗೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಕಾರ್ಟಿಯರ್ಗೆ ನಮ್ಮನ್ನು ಬ್ರ್ಯಾಂಡ್ ಅಂಬಾಸಿಡರ್ ಚಿನ್ನು ನಾನು ಎಲ್ಲದಕ್ಕೂ ಟೂರಿಸಮ್ಗಾ ಟೂರಿಸಮ್ಗೆ ನಾವು ನಾವೇ ಮಾಡ್ಕೊಬಿಡ್ಬೇಕು ಅಷ್ಟೇ ಚಿನ್ನು ಇದನ್ನು ದಿಂಗಾಕೊಂಡವ್ರೆ ಫ್ಯಾಷಿರಾನ್ ಕಾನ್ಸ್ಟೆಂಟಿನ್ ಅಂತೆ ಇದು ಏನು ಚಿನ್ನು ಪ್ರಾಡಕ್ಟ್ಗಳೇ ಅರ್ಥ ಆಯ್ತಲ್ಲ ನನಗೆ ಏನೇನು ಅದು ಅಂತ ಇದಕ್ಕೆ ಮೊಸಳೆ ನಿಲ್ಲಿಸ್ಬಿಟ್ಟವ್ರೆ ಟೋರಿ ಬ್ರಿಡ್ಜ್ ಓಕೆ ಏನದು ಬ್ರ್ಯಾಂಡಾ ಹಾ ಅದೊಂದು ಬ್ಯಾಕ್ ಬ್ರ್ಯಾಂಡ್ ಬರ್ತಾ ಇದೆ ಅಂತ ಹಾಕೋರೆ ಆಹಾ ಇಟ್ ವಿಲ್ ಕಮ್ ಅಂತ ಆಕ್ಚುಲಿ ನನಗೆ ಎಲ್ಲ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಅನ್ಸಿದ್ದು ಅಂದ್ರೆ ಕ್ರಿಸ್ಟಿಯಾನ್ ಡಿಯೋ ಹೌದಾ ಹಾ ಕ್ರಿಸ್ಟಿಯಾನ್ ಡಿಯೋರ್ ಒಂದು ಗಾಗಲ್ಸ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದೊಂದೇ ಇರೋದಲ್ಲ ನಿಮ್ಮ ಹತ್ರ ಅದಕ್ಕೆ ಅಷ್ಟೇ ಮತ್ತೆ ಮಾಡೋಕ್ಕಾಗದ ನನ್ನ ಕೈಲಿ ಚಿನ್ನ ಲಕ್ಷಾಂತರ ಜನ ಕನ್ನಡಿಗರಿಗೆ ಇಡೀ ಪ್ರಪಂಚ ತೋರಿಸ್ತಾ ಇದ್ದೀವಿ ಅವ್ರ ಕಲ್ಚರ್ ಬಗ್ಗೆ ಅವ್ರ ಟ್ರೆಡಿಷನ್ ಬಗ್ಗೆ ಅವರು ಊಟದ ಬಗ್ಗೆ ಎಲ್ಲ ತೋರಿಸ್ಕೊಡ್ತಾ ಇದ್ದೀವಿ ಅದಕ್ಕೂ ಈ ಕನ್ನಡಿಗರ ಆಶೀರ್ವಾದಕ್ಕೂ ಇನ್ನೇನು ಬೇಕು ಏನು ಡೈಲಾಗ್ ಹೊಡಿತಾವ ನೀನು ಅನ್ಕೊಂಬಿಡಿ ಆ್ಯಕ್ಚುಲಿ ಇದು ರಿಯಾಲಿಟಿ ನಾವು ಯಾವುದೇ ಬ್ರ್ಯಾಂಡ್ ಮೇಲೆ ಇಲ್ಲ ಯಾವುದೇ ಇದ್ರ ಮೇಲೆ ನಾವು ಜಾಸ್ತಿ ಸ್ಪೆಂಡ್ ಮಾಡೋಕೆ ಹೋಗಲ್ಲ ನಾವು ಅಕಸ್ಮಾತ್ ಏನೋ ಇದು ತೊಗೊಬೇಕು ಅಂದರೆ ಒಂದು ಚಿನ್ನದ ಮೇಲೆ ಸ್ಪೆಂಡ್ ಮಾಡೋಲ್ಲ ನಾವು ಇದನ್ನು ತೊಗೊಬೇಕು ನಂಬಲ್ವಾ ಅಕ್ರಣ ಅಂದರೆ ಎಷ್ಟು ಚಿನ್ನ ತೊಗೊಂಡಿದ್ದೀನಿ ಮದುವೆಯಾದಾಗಿಂದ ಚಿನ್ನನೇ ಇಲ್ಲ ಮದುವೆ ಕೊಟ್ಟಿದ್ದು ತಾಳಿ ಬಿಟ್ಟು ಇನ್ನೇನೂ ಇಲ್ಲ ನಿಜ ನಂಗೆ ಚಿನ್ನ ಇಷ್ಟ ಆಗಲ್ಲ ಬಟ್ ಎಲ್ರಿಗೂ ಆತ ಹೇಳೋಕ್ಕಾಗಲ್ಲ ಎಲ್ಲ ಒಬ್ರಿಗೆ ಒಂದು ಪ್ರಿಯಾರಿಟಿ ಅಂತ ಇರುತ್ತೆ ನಮ್ಮ ಪ್ರಿಯಾರಿಟಿ ನಾ ಕಲ್ಚರ್ನ ಎಕ್ಸ್ಪೀರಿಯನ್ಸ್ ಮಾಡೋದು ಅದು ನಮ್ಮ ಪ್ರಿಯಾರಿಟಿ ಆಗಿದೆ ಚಿನ್ನು ಏನೋ ಬೆವರ್ಲಿ ಹಿಲ್ಸ್ ಅವ್ರದ್ದೆ ಕಲೆಕ್ಷನ್ ಅಂತ ಚಿನ್ನು ಇನ್ನು ಕೆಫೆಸ್ ಕಿರಣ ಕೆಫೆಸ್ ಓಹೋ ಶಾಪಿಂಗ್ ಮಾಡ್ 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 ಸುಸ್ತಾದವ್ರಿಗೆ ಚಿನ್ನು ಇಲ್ಲಿ ಕೆಫೆಗಳು ಬಂದ್ ಕುತ್ಕೊಂಡ್ ಕುಡೀರಿ ತಿನ್ರಿ ಅಂತ ಏನಿದು ಕೆಫೆನ ಇನ್ ಸ್ಟೈಲಿಶ್ ಆಗಿ ಮಾಡೋರೆ ವಾವ್ ವಾವ್ ಸಾಕಾತಾಗಿದೆ ಗುರು ಕಟಿಂಗ್ ಮಾಡ್ಸ್ಕೊತೀಯ ಚಿನ್ನ ಚಿನ್ನು ಶಾಪಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ಹೋಗೋದು ನೀವು ನೋಡ್ತಾ ಇದೆಯಲ್ಲ ಕಟಿಂಗ್ ಅಂಗಡಿ ನೋಡಲಿ ಈ ಕಟಿಂಗ್ ಅಂಗಡಿಲಿ ಒಂದ್ಸರಿ ಕಟಿಂಗು ಶೇವಿಂಗು ಮಾಡಿಸ್ಕೊಂಡು ಹೋದ್ರೆ ಒಂದೂವರೆ ಲಕ್ಷ ರೂಪಾಯಿ ಅಂತೆ ಬರಿ ಕಟಿಂಗು ಶೇವಿಂಗೆ ಹೆಂಗೆ ಲಕ್ಸುರಿ ಆಗೈತೆ ನೋಡಿ ಕಟಿಂಗ್ ಶೇವಿಂಗ್ 1.5 ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ಇವರು ಬಡ್ಡಿ ಹೋಗೋಣ ನಮ್ಮ ಅಪ್ಪ ಹೇಳ್ತಾರೆ 50 ರೂಪಾಯಿ ಕೊಟ್ಟರೆ ಮಾಡ್ತಾರೆ ಅಂತ ಓ ಇರು ಕಣಿದ್ಯಾ ಶೋರೂಮ್ ಕಣ ಇದು ಗೊತ್ತಿಲ್ಲಪ್ಪ ಸ್ಟಾರ್ಟ್ ಯಾವ್ದು ವೇಜ್ಮನ್ ಅಂತ ಯಾವ್ದು ಜರ್ಮನಿಯವ್ರೆ ಹಾಕೊಳ್ಳವಲ್ಲ ಜರ್ಮನಿಲೇ ನೋಡಿಲ್ಲ ನೀ ಕಂಪನಿನ ಅಲ್ವಾ ನೋಡ್ತಾ ಇದ್ದೀನಿ ಸ್ಟುವರ್ಟ್ ವೇಜ್ಮನ್ ಅಂತ ನಡೀರಿ ಜರ್ಮನ್ ಅಥವಾ ಸ್ವಿಟ್ಜರ್ಲೆಂಡ್ ಇರುತ್ತೆ ಒಂದೇ ಒಂದು ರೋಡಲ್ಲಿ ಇಡೀ ಸ್ಟೇಟ್ನ ಇಡೀ ಕಂಟ್ರಿನ ಅಳಿಬೋದು ನಿಮಗೆ ಲಾಸ್ ಏಂಜಲ್ಸಿಂದ ಬಂದ ತಕ್ಷಣ ರೋಡಿಯೋ ಡ್ರೈವ್ ಗುರು ರೋಡಿಯೋ ಡ್ರೈವರ್ ಹಂಗಂತ ಮನೆಗಳು ಹಿಂಗವಂತ ಮನೆಗಳು ಹಂಗಂತೆ ಶಾಪ್ಗಳು ಹಿಂಗಂತೆ ಶಾಪ್ಗಳು ಅಂತ ಅನ್ಕೋತೀವಿ ಬಟ್ ರಿಯಾಲಿಟಿ ನೋಡ್ರಿ ಇದು ಹೆಂಗಿದೆ ಅಂತ ಶಾಪ್ಗಳೆಲ್ಲ ಹೆಂಗೆ ಅನಿಸ್ತೆ ಚಿನ್ನು ನನಗೆ ಇಷ್ಟ ಆಯಿತು ನೋಡಿ ತುಂಬಾ ಖುಷಿ ಆಯಿತು ಬಿಕಾಸ್ ಯಾಕಂದರೆ ಪ್ರಪಂಚ ನಡೀತಾ ಇದೆ ಹಿಂಗೆ ಇವಾಗ ತಳುಕು ಬೆಳಕಿನ ಜೀವನನೇ ಇದೆ ಸೊ ನಾವಿಲ್ಲಿಂದು ಹುಡುಗಿರನ್ನ ಅಥವಾ ಹುಡುಗನ ನೋಡಿದ್ನಲ್ಲ ಯಾರು ಕೂಡ ನಾರ್ಮಲ್ ಬಟ್ಟೆ ಹಾಕಿರಲಿಲ್ಲ ಒಂದು ಚಪ್ಪಳಿಯಿಂದ ಹಿಡಿದು ಅರ್ಮೇಸ್ ಚಪ್ಪಳಿಯಿಂದ ಹಿಡಿದು ಎಲ್ಲ ಥರ ಬ್ಯಾಗ್ ಹಾಕಿದ್ರು ಸೊ ಖುಷಿ ಆಯಿತು ನೋಡಿ ಬೆಳಗ್ಗೆ ನೋಡಿದ್ರೆ ಸಾಕ ನೈಟ್ ಲೈಫ್ ಹೆಂಗಿರುತ್ತೆ ಬೆಳಗ್ಗೆನಷ್ಟು ಜಿಗಮಗ ಜಿಗಮ್ ಅಂತ ಇರ್ಬೇಕಾದ್ರೆ ರಾತ್ರಿನಷ್ಟು ಜಿಗಮಗ ಅಂತ ಇರ್ಬೋದು ಸೊ ನಾವಿವಾಗ ಹಾಲಿವುಡ್ ಬಾಲಿವುಡ್ ಅಲ್ಲಿ ನೈಟ್ ಲೈಫ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಹೋಗೋಣ
ವೆಲ್ಕಮ್ ಟು ದ ನೈಟ್ ಲೈಫ್ ಆಫ್ ಹಾಲಿವುಡ್ ಮಾಯಾ ಲೋಕದ ರಾತ್ರಿ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಹೈಯೆಸ್ಟ್ ನಂಬರ್ ಆಫ್ ಯೂಟ್ಯೂಬರ್ಸ್ ಇರೋದು ಲಾಸ್ ಏಂಜಲ್ಸ್ ಅಲ್ಲಿ ಯಾಕಂದ್ರೆ ಇಲ್ಲಿ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಹೆಂಗ್ ಜಗಮಗ ಜಗಮಗ ಅಂತ ಇದೆ ನೋಡಿ ಡಿಸ್ನಿ ಸ್ಟುಡಿಯೋ ಒಂದಕ್ಕೂ ಒಂದು ಗುರು ವಿಚಿತ್ರ ಇಲ್ಲಿ ಎಲ್ಲ ತರ ಜೀವನ ಶೈಲಿ ಮಾಡೋರು ನಾವಿಲ್ಲಿ ನೋಡ್ಬೋದು ತಿರುಗಾಡ್ತಾನೆ ಅವರು ಜನ ಏನಾದರೂ ಒಂದು ಏನೇನೋ ನಡೀತಾನೆ ಇದೆ ಪಾರ್ಟಿ ಆಗಲಿ ಫಂಕ್ಷನ್ ಆಗಲಿ ಮ್ಯೂಸಿಯಂ ಆಗಲಿ ಶೋಸ್ ಆಗಲಿ ಅಲ್ಲಿ ನೋಡಿ ಅವನು ನಾವೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಹಾಲಿವುಡ್ನ ಬೆಳಗ್ಗೆ ಮತ್ತು ರಾತ್ರಿ ಎರಡು ತೋರ್ಸೋಕ್ಕೆ ಸೊ ಹೆಂಗೆ ಅನಿಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇದೆಯಪ್ಪ ಮಾಯಾ ಲೋಕ ಮಾಯಾ ಜೀವನ ಮಾಯಾ ಬದುಕು ವೆಲ್ಕಮ್ ಟು ದ ಸನ್ಸೆಟ್ ಪ್ಲಾಜಾ ಇಲ್ಲಿ ಲಾಸ್ ಏಂಜಲ್ಸ್ ಬಂದ್ಬಿಟ್ಟು ಸೆಲೆಬ್ರಿಟೀಸ್ಗಳು ಇರ್ತಾರೆ ಅವರು ರೋಡಿಯೋ ಡ್ರೈವ್ಗೆ ಎಲ್ಲಿಗೆ ಹೋಗ್ತಾರೆ ಅಷ್ಟೇ ಶಾಪಿಂಗ್ ಹೋಗ್ತಾರೆ ಮತ್ತು ಸಿನಿಮಾ ಅವಾರ್ಡ್ ಇಸ್ಕೊಳ್ಳೋಕ್ಕೆ ಹಾಲಿವುಡ್ ಸ್ಟ್ರೀಟ್ಗೆ ಹೋಗ್ತಾರೆ ಮತ್ತು ಶೂಟಿಂಗಲ್ಲಿ ಹೋಗ್ತಾರೆ ಯೂನಿವರ್ಸಲ್ ಸ್ಟುಡಿಯೋಸ್ಗೆ ಹೋಗ್ತಾರೆ ಪಾರ್ಟಿ ಮಾಡೋಕ್ಕೆ ಎಲ್ಲಿ ಬರ್ತಾರೆ ಸನ್ಸೆಟ್ ಬುಲಿವಾರ್ಡ್ ಇದೇ ಜಾಗದಲ್ಲಿ ಅವರೆಲ್ಲ ಬರೋದು ಪಾರ್ಟಿ ಮಾಡೋಕ್ಕೆ ಸನ್ಸೆಟ್ ಬುಲಿವಾರ್ಡ್ ಇಸ್ ಹ್ಯಾಪನಿಂಗ್ ಪ್ಲೇಸ್ ಫಾರ್ ಸೆಲೆಬ್ರಿಟೀಸ್ ಅಂತ ಗುರು ಬರೀ ಸೆಲೆಬ್ರಿಟೀಸ್ ಬಂದು ಇಲ್ಲಿ ಪಾರ್ಟಿ ಮಾಡೋ ಜಾಗ ಇದು ಹೋಟೆಲ್ ಫೇಮಸ್ ಪಬ್ಬು ಡಿಸ್ಕೋ ಇರೋದು ಇದೇ ಜಾಗದಲ್ಲಿ ಮತ್ತೆ ಬಿಗ್ ಬಿಗ್ ಹೋಟೆಲ್ ಚೈನ್ಸ್ ಬಿಕಾಸ್ ಬೇರೆ ಕಡೆಯಿಂದ ಬಂದ ಸೆಲೆಬ್ರಿಟೀಸ್ ಎಲ್ಲ ಉಳ್ಕೊಳ್ಳೋದು ಬೆವರ್ಲಿ ಹಿಲ್ಸ್ ಅಲ್ಲಿ ಮತ್ತೆ ಈ ಏರಿಯಾದಲ್ಲಿ ಅಂತ ಕಾರ್ ಇದ್ದಂಗಿದೆ ಇದು ಲ್ಯಾಂಬರ್ಗಿನಿ ಸೆಲೆಬ್ರಿಟಿನೇ ಹೋಗ್ತಾ ಇದೆ